मैडम इवत्तु नन कण्णिन पट्टी तगद्रु राजिंग हेण नोड़क शुरु माड़िदारे अदन्न नाने नोड़दे प्लीज हेळी दोड़म्मा नान याक राजन मद्वे आगबारदु अनुष्का नोडु नान मोदले बेजारल्लिदीनि नीन इल्लिंद होरट होगु प्लीज दोड़म्मा नीवे हेळबेकु अवरिगे नीवु हेळिद्रे अवरु खंडित केळ्तारे प्लीज दोड़म्मा अनुष्का येलु मेले नान आगले हेल आगिदे सुमार सर्ति हेल आगिदे राजिंगु निन्गु मद्वे साध्य इल्ला प्लीज अनुष्का ननन्न ओब्बंटिगळागि बिट्बिडु दिस इज 21st सेंचुरी ई कालदल्लि ई एटिट्यूड नडेयल्ल याक माड्कोबारदु फस्ट आंसर नान होट्टोग्तीनि नाने नोड़क चेन्नागिल्वा अथवा एजुकेशन इल्वा आस्तिली नम पालिल्वा निनगेल्ला इदे आदरे निनगू राजंगू मद्वे साध्य इल्ला याके निन्न होरडु करेक्ट रीजन कोडो तनक नान इल्लिंद एल्लू होगल्ल ಏನ್ ದೊಡ್ಡ ಡಿಕ್ಟೇಟರ್ ತರ ಆಡ್ತಿರಲ್ಲ ನಿಮ್ಮ ಅಣ್ಣನ್ನ ಗುಲಾಮ ಅಂತರ ಮಾಡ್ಬಿಟ್ಟಿದ್ದೀರಾ ನಮ್ಮ ಅಮ್ಮ ನಿಮ್ಮನ್ನ ನೋಡಿದ್ರೇನೆ ಎದ್ರುಕೋತಾರೆ ರಾಜ ಅಂತೂ ನಿಮ್ಮ ಕಂಟ್ರೋಲ್ ನಲ್ಲೇ ಇದಾನೆ ಎಲ್ಲರೂ ನಿಮ್ಮ ಕೈಗೊಂಬೆ ಮಾಡ್ಕೊಂಡು ಇಡಿ ಆಸ್ತಿನ ನೀವು ಒಬ್ಬರೇ ಅನುಭವಿಸಬೇಕು ಅಂತ ತಾನೇ ನಿಮ್ಮ ಪ್ಲಾನ್ ಅನುಷ್ಕಾ ಕಿರ್ಚ್ಬೇಡಿ ನೀ ಹೇಳ್ದಾಗೆ ಕೇಳೋ ರಾಣಿನ ಸೊಸೆ ಮಾಡ್ಕೊಂಡ್ರೆ ನಿಮ್ಮನ್ನ ಹೇಳೋಕೆ ಕೇಳೋಕೆ ಯಾರು ಇರಲ್ಲ ಅಂತ ತಾನೆ ಅದೇ ನಾನಾದ್ರೆ ಪ್ರತಿ ಒಂದಕ್ಕೂ ಕ್ವೆಶ್ಚನ್ ಮಾಡ್ತೀನಿ ಅಂತ ತಾನೆ ನನ್ನನ್ನ ಅವಾಯ್ಡ್ ಮಾಡ್ತಿರೋದು ಮಾಟ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಎಲ್ಲರೂ ಸುಮ್ಮನೆ ಕೂರಬಹುದು ಆದ್ರೆ ನಾನು ಸುಮ್ಮನೆ ಕೂರಲ್ಲ ಯಾಕೆ ಹೇಳಿ ನಾನು ಅನುಷ್ಕಾ ನಿಮ್ಮ ಮುಖವಾಡ ಅಂತ ಕಳ್ಚಿ ಬೀಸಾಕಿ ನಿಮ್ಮ ಬೀದಿಗೆ ತನ್ನ ನಿಲ್ಲಿಸಿಲ್ಲ ಅಂದ್ರೆ ಹುಡುಗಿ ಆಸೆ ಪಟ್ಟಿದಳಲ್ಲ ಅಂತ ನಾನು ಸಪೋರ್ಟ್ ಮಾಡ್ದೆ ಆದ್ರೆ ನಿನ್ನ ಹತ್ತ ಮೀರಿ ಹೋಗ್ತಾ ಇದೀಯಾ ಕೈರ್ಲಿಲ್ಲ ಅಂದಿದ್ರೆ ನಿಮ್ಮ ಅಪ್ಪನ ನಂಬಿಕೊಂಡು ಇಂತ ಮನೆಯಲ್ಲಿ ಇರಕ್ಕೆ ಆಗ್ತಿತ್ತು ಅನ್ಕೊಂಡಿದೀಯಾ ಅನುಷ್ಕಾ अमलावंते बुद्धिवंते अला नगे अट्ठी भिषे टेंट नोड़ी एजुकेशन ऑस्ट्रेलियादल को ಇನ್ನೂ ಇಂಪ್ರೂವ್ ಆಗ್ತೀಯ ಅಂತ ನಾವೆಲ್ಲ ಬೇಡ ಅಂದ್ರೂ ನಿನ್ನನ್ನ ಆಸ್ಟ್ರೇಲಿಯಾ ಕಳಿಸಿದ್ದು ಅಕ್ಕ ಆದ್ರೆ ನೀ ನಿನ್ನ ಟ್ಯಾಲೆಂಟ್ ನ ಈ ರೀತಿ ಉಪಯೋಗಿಸ್ತಾ ಇದೀಯಾ ನೀ ಅಕ್ಕಂಗೆ ಅಮಲಾ ಪ್ಲೀಸ್
ಆಸ್ತಿ ಒಡೆಯಕ್ಕೆ ಸ್ಕೀಮ್ ಮಾಡ್ತಾಳ? ಏಯ್ ಏಯ್, ನೀನ್ ಎಲ್ಲಿ ನಿಂತಿದ್ಯಾ ಅನ್ನೋದು ಗೊತ್ತಾ ನಿನಗೆ? ಇದನ್ನೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ? ಅವ್ರ ಭಿಕ್ಷೆ ಇದು. ನೀನು ನೀನ್ ಈಗ್ಲೇ ಆಚೆಗೆ ಹೋಗ್ತೀಯ? ಅಮ್ಮ ಪ್ಲೀಸ್, ಹುಚ್ಚಿಗೆ ಚಿಡ್ದಿದ್ಯಾ ನಿನಗೆ? ಅವಳೇನ ಚಿಕ್ಕವಳು, ಅವಳಿಗೆ ಅರ್ಥ ಆಗಲ್ಲ. ನೀನು ಹಾಗೆ ಆಡ್ತಿದ್ಯ? ಅಕ್ಕ ನೀನ್ ಮಾತಾಡ್ಬೇಡ ಈಗ. ನಿನ್ ಮನ್ಸಿಗೆ ಎಷ್ಟು ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಹೇಳಿ ಸಾರಿ ಅಕ್ಕ. ಅನುಷ್ಕಾ ಬರೋ ಮುಂಚೆನೆ ನಾನು ಬೇಜಾರದಲ್ಲಿದ್ದೆ. ಅವಳಿಂದ ನನಗೇನೂ ಆಗಿಲ್ಲ. ಪ್ಲೀಸ್ ಕೈಯಲ್ಲೇ ನನ್ಗೆ ಅವಮಾನ ಆಗುವಾಗ ಮಾಡಿದ್ಯಾ? ನಾನು ಸುಮ್ಮನೆ ಇರಲ್ಲ. ಇದಕ್ಕೆಲ್ಲ ನಿಂಗೆ ಸರಿಯಾಗಿ ಪಾಠ ಕಲಿಸೇ ಕಲಿಸ್ತೀನಿ. ನಿಂಗೇನಾಯ್ತು, ಕುಚ್ಕಿ ಚಿಡಿತಾ? ನಿನ್ ಜೊತೆ ಕೂತು ಕೂತು ಬೋರ್ ಹೊಡಿತಾ ಇದೆ. ಟೈಮ್ ಪಾಸ್ ನೋಡಿದವರು ದೂಸು ಅನ್ಕೋತಾರೆ. ಮಾವಾ, ನಿನ್ ಫ್ರೆಂಡ್ ಬಂದ್ಲು. ಫ್ರೆಂಡಾ? ಫ್ರೆಂಡಲ್ಲ ಬೆಂಡು. ಆಹಾ, ಏನ್ ರಾಣಿಯವರು, ಎರಡು ದಿವಸದಿಂದ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲಿ ಹೋಗಿತ್ತು ಸವಾರಿ? ಸಾಟರ್ಡೆ ಸಂಡೇ ಆಫೀಸ್ ಲೀವ್ ಅಂತ ಗೊತ್ತಿಲ್ವಾ ಅಂಕಲ್? ಅಂತ ಗೊತ್ತು ಅಲ್ಲ, ಅಮ್ಮನೆ ಕತ್ರ ಬರ್ತಿದ್ದಲ್ಲ, ಅದಕ್ಕೆ ಕೇಳ್ತೆ. ತುಂಬಾ ಕೆಲ್ಸ ಇತ್ತು, ಅದಕ್ಕೆ ಬರಕ್ಕಾಗಿಲ್ಲ. ತಗೋ, ಇದು ನನ್ನ ರೆಸಿಗ್ನೇಷನ್ ಲೆಟರ್. ಚಾಲೆಂಜ್ ನಲ್ಲಿ ನಾನ್ ಸೋಲ್ ಒಪ್ಕೋತಾ ಇದ್ದೀನಿ. ನನ್ನ ನೀ ಕಂಪನಿ ಬಿಟ್ಟು ಓಡಿಸ್ಬೇಕು ಅಂತ ತಾನೇ ನೀನ್ ಸರ್ಕಸ್ ಮಾಡ್ತಿರೋದು? ಡೋಂಟ್ ವರಿ, ನನ್ ಕಂಪನಿ ಅಲ್ಲ, ಈ ಊರೇ ಬಿಟ್ಟು ಹೊರಟೋಗ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ವಾ? ಅಯ್ಯೋ, ನಿನ್ಗೆಲ್ಲ ಅರ್ಥ ಆಗತ್ತೆ ಹೇಳು. ನನಗೆ ಮದ್ವೆ ಫಿಕ್ಸ್ ಆಗಿದೆ. ಮದ್ವೆ ಆಗಿ ಅಮೆರಿಕ ಹೊರಟೋಗ್ತಿದ್ದೀನಿ. ಮಾವಾ, ಎಲ್ಲ ಅಡ್ರೆಸ್ ಇಲ್ದಂಗ ಹೋಗ್ತೀನಿ ಇದ್ದೆ ಹೆದರ್ಕೊಂಡು, ಅಡ್ರೆಸ್ ಚೇಂಜ್ ಮಾಡ್ಕೊಂಡೆ ಹೋಗ್ತಿದ್ದಾಳೆ ಮಾವಾ. ನೀನ್ ಏನ್ ಬೇಕಾದ್ರೂ ತಿಳ್ಕೊ, ಆದ್ರೆ ಇನ್ ಮುಂದೆ ನಿನ್ನಂತ ದಡ್ಡನ್ ಜೊತೆ ನನ್ ಚಾಲೆಂಜ್ಗೆಲ್ಲ ನಿಲ್ಲಲ್ಲ. ಬೇಕಿದ್ರೆ ನೀನೇ ಚಾಲೆಂಜ್ ಮಾಡ್ಕೊಂಡು ನೀನೇ ವಿನ್ ಆಗು. ಮೇಡಮ್ನ ನೋಡಿ ರೆಸಿಗ್ನೇಷನ್ ಲೆಟರ್ ಕೊಟ್ಟೋಗೋಣ ಅಂತ ಬಂದೆ. ಎಲ್ಲಿ ಮದುವೆ ಕರೀದೆ ಹಾಗೆ ಹೋಗ್ಬಿಡ್ತೀಯೇನೋ ಅಂತ ಅನ್ಕೊಂಡಿದ್ದೆ. ದಯವಿಟ್ಟು ಮದ್ವೆಗೆ ಮಾತ್ರ ಬರ್ಬೇಡ. ಕರೀತಾರ? ಈಗಾಗ್ಲೇ ಒಂದ್ ರಿಸೆಪ್ಷನ್ ನ ನಿಲ್ಲಿಸ್ಬಿಟ್ಟಿದ್ಯಾ? ಈ ಮದ್ವೆಗ್ ಮಾತ್ರ ಬರ್ಬೇಡಿ. ಇಬ್ರು
ಮಾಡಿದ್ಯಾ ರಾಜಾ? ಎಷ್ಟು ಕೊಪ್ಪಿಯೊಳಗೆ ಮೈ ಕಮಿಂಗ್? ಎಸ್ ಕಮಿಂಗ್. ಟೀಚರ್ ಮೇಲೆ ಕೂತಿದ್ಯಾ? ಇಲ್ಲಿ ಕೆಳಗೆ. ಹಲೋ, ಇದು ನನ್ನ ಆಫೀಸ್. ನನ್ನ ಆಫೀಸ್ಗೆ ಬಂದು ನನಗೆ ದಬಾಯಿಸ್ತೀಯಾ? ಜಾಸ್ತಿ ಮಾತಾಡ್ಬೇಡ, ಹೀಗೆ ಆಗ್ಬಿಡ್ತೀಯಾ. ಹುಷಾರ್ ಅದ್ ಸರಿ, ಇದನ್ನೆಲ್ಲ ಕೇಳಕ್ಕೆ ಹೂ ಹೂ ಆರ್ ಯು? ಏನದು ಕೈಯಲ್ಲಿ? ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್. ರೆಸಿಗ್ನೇಷನ್ ಲೆಟರ್ನ ರಾಜನ್ ಕೈಲಿ ಕೊಟ್ಟಿದ್ದೀನಿ. ವೆರಿ ಗುಡ್, ಕೊಡು ಕೊಡು ಕೊಡು. ಇಷ್ಟಿಂದಲ್ಲಿ ಇಷ್ಟ ಆಗಿದ ವಿಷಯ ಇದೊಂದೇ ನೋಡು. ನಿನ್ನ ಕೈಲಿರೋ ಇನ್ವಿಟೇಷನ್, ರಾಜನ್ ಕೈಲಿರೋ ರೆಸಿಗ್ನೇಷನ್ ಲೆಟರ್, ಎರಡೂ ನನ್ನ ಕೈಲೇ ಕೊಡು. ಮನೇಲಿ ಫ್ರೇಮ್ ಹಾಕ್ಸ್ಕೊಂಡು ಇಟ್ಕೋತೀನಿ. ಲೈಫ್ ಲಾಂಗ್ ನಿನ್ನ ಮರೆಯಲ್ಲ. ಮೇಡಮ್ ಎಲ್ಲಿ? ನಿಮ್ಮ ಮೇಡಮ್ ಇನ್ಮೇಲೆ ಬರಲ್ಲ. ಇಲ್ಲಿ ನಾನೇ ಮೇಡಮ್. ಏನಾಯ್ತು? ಯಾಕೆ ಏನು ಅಂತ ಕೇಳಂಗಿಲ್ಲ. ಇಲ್ಲಿ ನಾನೇ ಮೇಡಮ್. ಎಲ್ಲಿ ಲೆಟರ್ ನನ್ನ ಕೈಲಿ ಕೊಡು. ಇದನ್ನ ತಗೊಳ್ಳೋದಿಕ್ಕೂ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ಇರೋದು ಒಬ್ರಿಗೆ ಮಾತ್ರ. ನಾನು ಅವ್ರ ಹತ್ರನೇ ಕೊಡ್ತೀನಿ. ಬಾಯ್. ಹೋಗು ಹೋಗು. ನೀನೆಲ್ಲಿ ಹೋಗ್ತೀಯಾ ಅಂತ ನಂಗೆ ಗೊತ್ತು. ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡೆ. ನಾನಿಲ್ಲಿ ಬಂದು ಕೂತಿರೋದು. ಹೆಂಗೆ ನಮ್ಮ ಹೊಸ ಮೇಡಮ್ ನನ್ನ ಡಾಟರ್? ಯಾಕೆ ಶಾಕ್ ಆಗ್ಬಿಟ್ಯಾ? ನೀನ್ ಈ ತರ ಇನ್ವಿಟೇಷನ್ ಕಾರ್ಡು ರೆಸಿಗ್ನೇಷನ್ ತರ್ತೀಯ ಅಂತ ನಮಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಚಾಲೆಂಜೇ ಚೇಂಜ್ ಮಾಡಿಬಿಟ್ವಿ. ನಿನ್ನ ಈ ಕಂಪನಿಯಿಂದ ಓಡಿಸೋದು ದೊಡ್ಡ ಕೆಲಸನೇ ಅಲ್ಲ. ನಮ್ಮ ಗುರಿ ಏನ್ ಗೊತ್ತಾ? ನೀನ್ ಏನೇ ಹೊಸದಾಗಿ ಮಾಡಕ್ ಹೋದ್ರು ಅದನ್ನ ಹಾಳು ಮಾಡೋದು. ಇಟ್ಕೊಂಡು ಯಾರು ಯಾರ ಕೆಲಸ ಹಾಳು ಮಾಡ್ತಾರೆ ಅಂತ ನೋಡೋಣ. ನೋಡೋಣ. ಬೆಳಿಮಯ್ಯ ಆಫೀಸಿಗೆ ಬಂದ್ಬಿಟ್ಟು ಎಮ್ ಎಲ್ ಎ ಜೋಕರ್ ಆಗ್ಬಿಟ್ಟಲ್ಲ. ಹಲೋ, ಯಾರಮ್ಮ ನೀನು? ಬಿ ಹಾಕಿದ್ರೆ ಕಾಣಿಸ್ತಾ ಇಲ್ವಾ ಗೇಟ್ಗೆ? ನಾನು ಈ ಮನೆಯವಳೆ. ನೀವು ಹೊಸದಾಗಿ ಬಂದಿರೋದ್ರಿಂದ ನಿಮಗೆ ಗೊತ್ತಿಲ್ಲ ಅಂತ ಕಾಣತ್ತೆ. ಬೀಗ ತೆಗೀರಿ. ಹೆಸರು ಕೇಳದೆ ಮಾಡ, ಯಾರು ಬಿಡ್ಬಾರಿ ಅಂತ ಹೇಳಿದಾರೆ. ನಿಮ್ಮ ಹೆಸರು ಹೇಳಿ. ನನ್ನ ಜೊತೆ ಈ ರೀತಿ ಮಾತಾಡಿರೋದು ಗೀತಾಂಜಲಿ ಮೇಡಮ್ಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ತಾರೆ. ಅಷ್ಟೇ ಅಲ್ಲ, ನಿಮ್ಗೆ ಯಾವ ಕಂಪ್ನಿಲೂ ಕೆಲಸ ಸಿಗ್ಬಾರ್ದು, ಆ ತರ ಮಾಡ್ತಾರೆ. ನಮ್ಮ ಕೆಲಸದಲ್ಲಿ ಇಂಥ ಸಾವಿರಾರು ಬೆದರಿಕೆಗಳು ಬರ್ತಾ ಇರ್ತವೆ. ಅದ್ರ ಹೆಸರು ಹೇಳಿ, ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿ. ನನ್ ಮೇಡಮ್ ಪಿ ಎ ರಾಣಿ. ಓಹೋ, ರಾಣಿ ಅಂದ್ರೆ ನೀವೇನಾ? ನಿಮ್ಮನ್ ಮಾತ್ರ ಮೇಡಮ್ ಯಾವ್ದೇ ಕಾರಣಕ್ಕೆ ಒಳಗಡೆ ಬಿಡ್ಲೇಬಾರ್ದು ಅಂತ ಹೇಳಿದ್ದಾರೆ. ಯಾವ ಮೇಡಮ್? ನಿಮ್ ಮೇಡಮ್ ಕಂಪನಿ ಎಂ ಡಿ. ಇರು, ನನ್ ಮೇಡಮ್ ಕಾಲ್ ಮಾಡ್ತೀನಿ. ನೀವು ಕರೆ ಮಾಡಿರುವ ಚಂದಾದಾರರು ನಿಮ್ಮ ಮೇಲೆ ಮುನಿಸಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಮಾತನಾಡುವುದಿಲ್ಲವೆಂದು ಶಪಥ ಮಾಡಿದ್ದಾರೆ.
ಅಲ್ಲಿ ನಿಮ್ ಹುಡುಗಾಟ ನೋಡಿ ಈ ಗೂಬೆ ಒಳಗೆ ಬಿಡ್ತಾ ಇಲ್ಲ ನನ್ನ ನಂದು ಹುಡುಗಾಟ ಆಡೋ ವಯಸ್ಸಲ್ಲ ಮೇಡಮ್ ಏನ್ ಹೇಳಿದಾರೋ ಅದನ್ನ ನಿನಗೆ ತಲುಪಿಸಿದೀನಿ ಅಷ್ಟೇ ಏ ರಮೇಶ ಹೇಳಿವಿಲ್ಲ ನೀವು ಒಳಗೆ ಬಿಡಲ್ಲ ಅಂತ ನಾನು ಹೇಳ್ದೆ ಸರ್ ಮೇಡಮ್ ಪಿ ಅಂತೆ ಹುಡುಗಿ ರೋಪ್ ಆಗ್ತಾ ಇದಾರೆ ಹಲೋ ಅತ್ತೇನೆ ಹೇಳಿದು ನಿನ್ ಮುಖಾನ ನೋಡಲ್ಲ ನಿನ್ ಹತ್ರ ಮಾತು ಆಡಲ್ಲ ಅಂತ ಸೋ ಅದಕ್ಕೆ ಈ ಅರೇಂಜ್ಮೆಂಟ್ ನೀನಿನ್ನು ಕಳ್ಸ್ಕೋಬಹುದು ಅದನ್ನ ಮೇಡಮ್ ಬಂದು ಹೇಳಿ ಸಂತೋಷವಾಗಿ ಹೋಗ್ತೀನಿ ನಿಮ್ ಮನೆ ಕಡೆ ನಿಮ್ ಕಂಪನಿ ಕಡೆ ತಿರ್ಗ ಕೂಡ ನೋಡಲ್ಲ ನೀನ್ ಹೇಳಿ ಸುಳ್ಳನ್ನೆಲ್ಲ ನಂಬ್ಕೊಂಡು ಹೋಗೋಳಲ್ಲ ನಾನು ಮೇಡಮ್ ಬಂದು ಹೇಳೋ ತನಕ ನಾನು ಇಲ್ಲಿಂದ ಕದ್ದಲ್ಲ ಸತ್ಯಾಗ್ರಹ ಒಂದ್ ಕೆಲಸ ಮಾಡು ನಮ್ ಪಕ್ಷಕ್ಕೆ ಬಂದ್ಬಿಡು ಫ್ರೀಯಾಗಿ ಮೆಂಬರ್ಶಿಪ್ ಮಾಡ್ಕೊಡ್ತೀನಿ ಏ ರಮೇಶ ನೆಕ್ಸ್ಟ್ ಸ್ಟೆಪ್ ಹೇಳಿಲ್ವೇನೆ ನೀನು ಒಳ್ಳೆ ಮಾತಲ್ಲಿ ಹೋದ್ರೆ ಸರಿ ಇಲ್ಲಾಂದ್ರೆ ಗವರ್ಮೆಂಟ್ ಬಿಡು ಇವೆಲ್ಲ ಸೇರ್ಕೊಂಡು ಮೇಡಮ್ ಸುತ್ತ ಕೋಟೆ ಕಟ್ತಾ ಇದ್ದೀರಾ ಆ ಕೋಟೆನ ಹೊಡೆದು ಮೇಡಮ್ ನ ಮತ್ತೆ ಆ ಚೇರ್ ಮೇಲೆ ಕೂರಾಗ ಮಾಡ್ಲಿಲ್ಲ ನನ್ನ ಹೆಸರು ರಾಣಿನೇ ಅಲ್ಲ ಏ ವಾವ್ ನಾನು ಕೆಲಸ ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡ ಟಾಟಾ ಗೊತ್ತಿಲ್ಲ ಸದಾ ಮನೆಗೆ ಬಂದಾಗಿನಿಂದ ಹೀಗೆ ಡಲ್ಲಾಗಿ ಕೂತಿದ್ದಾಳೆ ಮಾತನಾಡಿಸಿದ್ರೆ ಅಳ್ತಾಳೆ ಆಫೀಸಲ್ಲಿ ಯಾರಾದ್ರೂ ಏನಾದ್ರೂ ಅಂದಮ್ಮ ಈಗಲಾದ್ರೂ ಏನಾಯ್ತು ಮಾತಾಡು ರಾಣಿ ಮೇಡಮ್ ಮನೇಲೇನೋ ನಡೀತಿದೆ ಮೇಡಮ್ಗೆ ಅನುಷ್ಕಾ ರಾಜ ಇಬ್ರು ಸೇರ್ಕೊಂಡು ಏನೋ ಮಾಡಿದ್ದಾರೆ ನಾನು ಹೇಳ್ಕೊಟ್ಟಾಗೆ ಮಾಡ್ತಿದ್ದಾಳೆ ಅನ್ಸುತ್ತೆ ಇವತ್ ಮೇಡಮ್ ಆಫೀಸಿಗೆ ಬಂದಿರ್ಲಿಲ್ಲ ಅವ್ರ ಚೇರ್ ನಲ್ಲಿ ಅನುಷ್ಕಾ ಕೂತಿದ್ಲು ಯಾಕೆ ಅಂತ ಕೇಳಿದಕ್ಕೆ ನನ್ಗೆ ದಬ್ಬಾಯಿಸಿದ್ಲು ಮೇಡಮ್ ಇನ್ಮೇಲಿಂದ ಆಫೀಸಿಗೆ ಬರಲ್ವಂತಪ್ಪ ನಾನು ಬರೀ ರಾಣಿನೂ ಅವಳು ಭೇಟಿಯಾಗ್ತಿರೋ ಹಾಗೆ ನೋಡ್ಕೊ ಅಂದ್ರೆ ಅನುಷ್ಕಾ ಜೊತೆಗೆ ತನ್ನ ಇಳಿನೂ ಬೇಸ್ಕೋತಿದ್ದಾಳೆ ಅನ್ಸುತ್ತೆ ಮೇಡಮ್ ನಾ ಮಾತಾಡ್ಸೋಣ ಅಂತ ಮನೆಗೆ ಹೋದ್ರೆ ಅಲ್ಲಿ ಸೆಕ್ಯೂರಿಟಿ ನನಗೆ ಒಳಗಡೆನೆ ಬಿಡ್ತಾ ಇಲ್ಲ ನಾನು ಇನ್ ಮುಂದೆ ಮೇಡಮ್ನ ನೋಡ್ಬಾರ್ದಂತೆ ಆ ರಾಜ ಇನ್ನೊಂದ್ಸಲ ಮನೆಗೆ ಬಂದ್ರೆ ನಾಯಿನ ಚೂ ಬಿಡ್ತೀನಿ ಅಂತ ಹೇಳ್ದ ನಾನು ಮೇಡಮ್ನ ನೋಡ್ಬಾರ್ದಂತೆ ಮಾತಾಡಿಸ್ಬಾರ್ದಂತೆ ಅವ್ರ ಮನೇಲಿ ಯಾರನ್ನೂ ಕಾಂಟ್ಯಾಕ್ಟ್ ಮಾಡ್ಬಾರ್ದಂತೆ ಆಫೀಸಿಗೆ ಬೇಕಾದ್ರೆ ಬಾ ಇಲ್ಲ ಅಂದ್ರೆ ಬಿಡು ಅಂತ ಅಂದ್ರು ಅವ್ರ ಮನೆ ವಿಷಯ ಹಾಳಾಗಿ ಹೋಗ್ಲಿ ಬಿಟ್ಬಿಡು ರಾಣಿ ಅದಕ್ಕೆ ಹೇಳೋದು ದೊಡ್ಡವ್ರ ಮನೆ ಸಹವಾಸ ಒಳ್ಳೇದಲ್ಲ ಅಂತ ಈಗೇನೀಗ ಆ ಕೆಲ್ಸನ ಬಿಟ್ಬಿಡು ಮನೆಯಲ್ಲಿ ಆರಾಮಾಗಿ ರೆಸ್ಟ್ ತಗೋ ಮದ್ವೆ ಆದ್ಮೇಲೆ ಅಮೆರಿಕದಲ್ಲಿ ಸೆಟ್ಲ್ ಆಗ್ಬಿಡು ಮೇಡಮ್ ಯಾರಿಗೂ ಹೆದರದೇ ಇರೋರು ಅಂತವ್ರಿಗೆ ಈ ರೀತಿ ಮಾಡಿದ್ದಾರೆ ಯಾರೋ ಏನೋ ಹೇಳಿದ್ದಾರೆ ಅದೇನಂತ ತಿಳ್ಕೊಂಡು ಮೇಡಮ್ ನೈದಿಂದ ಹೊರಗ್ ಬರೋಗ್ ಮಾಡ್ಬೇಕು ನಾನು ಇಷ್ಟು ವರ್ಷ ಅಜ್ಞಾತವಾಸ ಅನುಭವಿಸೋ ಹಾಗೆ ಮಾಡಿದ ಮೇಡಮ್ ಗೀತಾಂಜಲಿ ಅವ್ರಿಗೆ ಈಗ ಗೃಹ ಬಂಧನ ಚೆನ್ನಾಗಿದೆ ಆದ್ರೆ ನನ್ನ ಮಗಳನ್ನ ಹೇಗೆ ಸಮಾಧಾನ ಮಾಡೋದು ಹೀಗೆ ಆದ್ರೆ ಮೇಡಮ್ ನನ್ನ ಮದ್ವೆಗೂ ಬರೋದಿಲ್ಲ ರಾಣಿ
ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ ಪುಟ್ಟ? ಏನು ಬೇಜಾರು? ನಿನ್ ಮದುವೆಗೆ ಅವರೆಲ್ಲ ಬಂದು ಅಕ್ಷತೆ ಕಾಳು ಹಾಕೋಗ್ತಾರೆ. ಏನು ಬೇಜಾರು? ಸರಿ 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 ಸರಿ